श्रीराम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजा राम महाराज की जय। जय जय रघुवीर समर्थ। निजात्म बोध प्रकरण 3 सहज समाधि वर्णन। संपुट 27 पूर्वील राजे सांगो किति देव सांगे अर्जुन प्रति विवस्वत मनु यथा निगुति आत्मस्थिति बोधियले। ಎಷ್ಟೆಂದು ಹೇಳಲಿ ಹಿಂದಿನ ರಾಜರ ಹೆಸರನ್ನು ಅರ್ಜುನನಿಗೆ ಶ್ರೀಕೃಷ್ಣ ಹೇಳಿದನು. ಶಕ್ಯವಾದಷ್ಟು ಉತ್ತಮವಾಗಿ ವೈವಸ್ವತ ಮನು ಆತ್ಮಸ್ವರೂಪ ಕುರಿತು ಹೇಳಿದನು. ಕವಿ ಹರಿ ಅಂತರಿಕ್ಷ ಪ್ರಬುದ್ಧ ಪಿಪ್ರಾಯನ ಚಮಸ ಯದು ದ್ರುಮಿಳ ಕರಭಾಜನಾಸ ಅಖಂಡ ಸಮಾಧಿಸ್ಥ ವಿಚರತಿ. ಕವಿ ಹರಿ ಅಂತರಿಕ್ಷರು ಪ್ರಬುದ್ಧ ಪಿಪ್ಪಲಾಯನ ಮುನಿ ಚಮಸರು ಯದು ದ್ರುಮಿಳ ಕರಭಾಜನರು ಅಖಂಡ ಸಮಾಧಿ ಸ್ಥಿತಿಯಲ್ಲಿ ವಿಚರಿಸುವರು. ಇಕ್ಷ್ವಾಕು ಪ್ರಥು ಪುರುಡವಾದಿ ಕರೂನ ಆತ್ಮಜ್ಞಾನಿ ಸಹಜ ಸ್ಥಿತಿ ವಿಚರಣ ರಾಜ್ಯಾಸನ ತ್ಯಾಗೂನ ಅರಣ್ಯ ಸೇವೂನಿ ರಾಹಿಲೆ. ಇಕ್ಷ್ವಾಕು ಪ್ರಥು ಪುರುರವಾದಿಗಳು ಸಹಜ ಸ್ಥಿತಿಯಲ್ಲಿ ವಿಚರಿಸುವ ಆತ್ಮಜ್ಞಾನಿಗಳು ರಾಜ್ಯಶಾಸನ ಬಿಟ್ಟು ಅರಣ್ಯದಳು ವಾಸ ಮಾಡಿದರು. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿಯ 4ನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ಅನ್ನುತ್ತಾನೆ, ಈ ರೀತಿಯಾಗಿ ಎಷ್ಟೊಂದು ಜನ್ಮಗಳಲ್ಲಿ ಎಷ್ಟೊಂದು ಉಪದೇಶ ಮಾಡಿದ್ದರ ಗಣನೆಯನ್ನು ನಾನು ನಿನಗೆ ಹೇಗೆ ಹಾಗೂ ಎಷ್ಟೆಂದು ಹೇಳಲಿ. ಆ ರಾಜರ ಹೆಸರುಗಳನ್ನು ಅದೇ ರೀತಿ ವೈವಸ್ವತ ಮನುವಿನಿಂದ ಸೂರ್ಯನವರೆಗೆ ಬಂದ ಈ ಬೋಧವನ್ನು ಅವರು ವಿಶದಗೊಳಿಸಿದರು. ಕವಿ ಹರಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಮುನಿ ಚಮಸ ಯದು ದ್ರುಮಿಳ ಕರಭಾಜನ ಇವರೆಲ್ಲರೂ ಶುದ್ಧ ಆತ್ಮಬೋಧದಿಂದ ನಿಜಾನಂದದಲ್ಲಿ ರಮಿಸಿದರು. ಬಹಳ ದೊಡ್ಡ ಕಾರ್ಯ ಮಾಡಿದರು. ಪುರೂರವನಂಥ ಮಹಾರಾಜನು ಉತ್ತಮವಾಗಿ ರಾಜ್ಯಭಾರ ನಿರ್ವಹಿಸಿದನು. ಆದರೂ ಆತ್ಮಜ್ಞಾನ ಪ್ರಾಪ್ತಿಗಾಗಿ ರಾಜಸಿಂಹಾಸನವನ್ನು ತ್ಯಾಗ ಮಾಡಿ ವನವಾಸ ಸ್ವೀಕರಿಸಿದರು. ವನದಲ್ಲಿ ಏಕಾಂತ ವಾಸದಲ್ಲಿ ಸಾಧನೆ ಮಾಡಿ ಕೃತಾರ್ಥರಾದರು. ಕೆಲವರು ಅರಣ್ಯದಲ್ಲಿ ಕೃತಾರ್ಥರಾದರು. ಇಂಥ ಈ ಆತ್ಮಜ್ಞಾನದಿಂದ ಜೀವಕ್ಕೆ ಸಹಜಾವಸ್ಥೆ ಅಂದರೆ ಸಮಾಧಿ ಅಂದರೆ ಸ್ವಸ್ವರೂಪದ ಪ್ರಾಪ್ತಿಯಾಗುತ್ತದೆ. ಅರ್ಥಾತ್ ಅದು ಇದ್ದೇ ಇರುತ್ತದೆ, ಆದರೆ ಅಜ್ಞಾನದಿಂದ ಅದು ಇಲ್ಲವೆಂದು ಅನಿಸುತ್ತದೆ. ಇವರು 9 ಜನರು ಋಷಭದೇವನ ಭಗವದ್ಭಕ್ತರೆಂಬ ಅಧಿಕಾರಿ ಅವಸ್ಥೆ ಪಡೆದ ಪುತ್ರರಾಗಿದ್ದರು. ಇವರೇ ನವನಾಥರ ಮೂಲರೆಂಬ ಉಲ್ಲೇಖವಿರುತ್ತದೆ. ಕವಿರ್ಹರಿರಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಕವಿರ್ಹೋಮನೋಥ ದ್ರುಮಿಳಶ್ಚಮಸ ಕರಭಾಜನ. ಭಾಗವತ ಸ್ಕಂದ 4:11 ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜಯ. ಸಂತ ಶ್ರೇಷ್ಠ ದಾಸ ರಾಜಾರಾಮ್ ಮಹಾರಾಜ ಕೀ ಜಯ. ಜಯ ಜಯ ರಘುವೀರ ಸಮರ್ಥ. ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ. Mm-hmm.